ಜನವರಿ ಬಂತು ಅಂದ ತಕ್ಷಣ ಭಾರತೀಯರಿಗೆ ನೆನಪಾಗಂತದ್ದು ಗಣರಾಜ್ಯೋತ್ಸವದ ದಿನ. ಸೊ ಪ್ರತಿಯೊಬ್ಬ ಭಾರತೀಯರಿಗೂ ನಾನು 68ನೇ ಗಣರಾಜ್ಯೋತ್ಸವದ ಶುಭಾಶಯನ್ನ ತಿಳಿಸ್ತಾ ಇದ್ದೀನಿ. ಹಾಗೂ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಎಲ್ಲರೂ ಸಹ ಏನು ನಾವು ನಿಶ್ಚಿಂತೆಯಿಂದ ದೇಶದ ಹಬ್ಬನ ಆಚರಿಸ್ತಾ ಇದ್ದೀವಿ, ಇದರ ಹಿಂದೆ ಬಹಳಷ್ಟು ತ್ಯಾಗ ಬಲಿದಾನ ಎಲ್ಲ ಇದೆ. ನಾವೆಲ್ಲ ಈಗ ಅತ್ಯಂತ ಸಂತೋಷದಿಂದ ನಮ್ಮ ದೇಶದ ಹಬ್ಬನ ಆಚರಿಸ್ತಾ ಇದ್ದೀವಿ, ಆದ್ರೆ ಈ ಒಂದು ಸಂತೋಷದ ಹಿಂದೆ ನಿಜವಾದ ಒಂದು ತ್ಯಾಗ ಬಲಿದಾನ ಇರುತ್ತದ್ದು ನಮ್ಮ ದೇಶದ ಸೈನಿಕರದ್ದು. ಹೌದು ಫ್ರೆಂಡ್ಸ್, ಯಾಕೆ ಅಂತಂದ್ರೆ ಅವರು ಕೊರೆಯುವ ಚಳಿ ಮತ್ತೆ ಭಯಂಕರ ಮಳೆ ಗಾಳಿ ಇದನ್ನೆಲ್ಲ ಲೆಕ್ಕಿಸದೆ ನಮಗೋಸ್ಕರ ಗಡಿಯಲ್ಲಿ ತಮ್ಮ ಫ್ಯಾಮಿಲಿಗಳನ್ನ ಬಿಟ್ಟು ನಮಗೋಸ್ಕರ ಕಾಯ್ತಾ ಇದ್ದಾರೆ, ನಮ್ಮ ಸಂತೋಷಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಆದ್ರೆ ಅವರು ನಮಗೆ ತಂದ್ಕೊಟ್ಟಂತಹ ಸಂತೋಷನ, ಅವರು ನಮಗೆ ತಂದ್ಕೊಟ್ಟಂತಹ ಫ್ರೀಡಮ್ ಅನ್ನ ನಾವು ನಿಜವಾಗ್ಲೂ ಮಿಸ್ ಯೂಸ್ ಮಾಡ್ಕೊಳ್ತಿದೀವಿ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ನನಗೆ ಅನಿಸ್ತಾ ಇದೆ. ಯಾಕೆಂತಂದ್ರೆ ನಾವು ಇಡೀ ದೇಶದಲ್ಲಿ ಈಗ್ಲೂ ಸಹ ಜಾತಿ ಮತ ಭೇದ ರಾಜಕೀಯ ಅಂತ ಹೇಳಿ ಯಾವ್ದಾದ್ರು ಒಂದು ವಿಚಾರದಲ್ಲಿ ಹೊಡೆದಾಟ ಇರ್ತೀವಿ, ಅದನ್ನ ಭೇದನ್ನ ಎಣಿಸ್ತಾ ಇರ್ತೀವಿ. ಆದ್ರೆ ನಮ್ಮ ದೇಶದ ಸೈನಿಕರು ಏನಿದ್ದಾರೆ, ಅವರು ಈ ರೀತಿಯಾದಂತಹ ಯಾವುದೇ ರೀತಿಯ ಭೇದ ಭಾವನ್ನ ಎಣಿಸ್ದೇನೆ ಸಹ ಒಂದೇ ಒಂದು ಧರ್ಮ, ಅದು ಏಕತೆ ಅಂತ ಹೇಳಿ ಅವರು ಸಾರಿದ್ದಾರೆ. ಸೊ ಅದೇ ರೀತಿ ನಾವು ಕೂಡ ನಮ್ಮ ದೇಶಕ್ಕೋಸ್ಕರ ಯಾವುದೇ ರೀತಿಯಾದಂತಹ ಭೇದ ಭಾವ ರಾಜಕೀಯ ಅನ್ನ ತರದೆ ನಮ್ಮ ಎಲ್ಲರ ಜೀವನವನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋಣ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಸೊ ಇದೇ ಒಂದು ವಿಚಾರವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ದಕ್ಷ ಅಧಿಕಾರಿಯಾಗಿದ್ದಂತಹ ಹಾಗೂ ಕರ್ನಾಟಕದ ಸಿಂಗಂ ಅಂತಾನೆ ಫೇಮಸ್ ಆದಂತಹ ರವಿ ಡಿ ಚನ್ನಣ್ಣನವರವರು ಒಂದು ಒಳ್ಳೆಯ ಆದಂತಹ ಮಾತನ್ನ ಹೇಳ್ತಾರೆ. ಸೊ ಅವ್ರೇನ್ ಹೇಳ್ತಾರೆ ಅಂತ ಹೇಳಿ ನೋಡೋಣ. ಥಿಂಕ್ ದಟ್ ದಿಸ್ ಇಸ್ ದ ಫಸ್ಟ್ ಇನ್ ದ ರೆಸ್ಟ್ ಆಫ್ ಯುವರ್ ಲೈಫ್. ಇನ್ನುಳಿದ ನಿಮ್ಮ ಬದುಕಿನಲ್ಲಿ ಇವತ್ತು ನನ್ನ ಮೊದಲನೇ ದಿನ. ಬೆಳಗ್ಗೆ ಎದ್ದ ತಕ್ಷಣ ನಾನು ಇನ್ ಮುಂದೆ ಎದ್ದ ತಕ್ಷಣ ಒಂದು ನಾನು ನಂಬಿದ ಪರಮಶಕ್ತಿ, ಅದು ಅಲ್ಲಾನೇ ಆಗಿರಲಿ, ರಾಮನೇ ಆಗಿರಲಿ, ಕೃಷ್ಣನೇ ಆಗಿರಲಿ, ಜೀಸಸ್ಸೇ ಆಗಿರಲಿ, ನಾನೊಂದು ಪ್ರಾರ್ಥನೆಯನ್ನು ಮಾಡ್ತೇನೆ ಆ ಪರಮಶಕ್ತಿಗೆ. ಭಗವಂತ, ಜಗತ್ತಿನಲ್ಲಿ ನಾನಾಡುವ ನುಡಿ ಒಳ್ಳೆಯದಾಗಿರಲಿ, ಮಾಡುವ ಕೃತ್ಯ ಪರರಿಗೆ ಹಿತವನ್ನು ತರುವಂತಿರಲಿ, ಈ ಜಗತ್ತಿಗೆ ನಾನು ಏನು ಕೊಡಲಿಕ್ಕೆ ಸಾಧ್ಯವಾದರೂ ಪರವಾಗಿಲ್ಲ, ಡ್ಯಾಮೇಜ್ ನನ್ನಿಂದಾಗದಿರಲಿ, ಇವತ್ತು ನಾನು ಹೊಸದಾಗಿ ಏನಾದರೂ ಒಂದು ಕಲೀಲಿ, ನನ್ನ ಮಾತುಗಳಿಂದ ನನ್ನ ಸ್ನೇಹಿತರು ಯಾವತ್ತೂ ಕೂಡ ನನ್ನ ಜೊತೆಗಿರುವಂತೆ ಮಾಡು, ಯಾವ ಕೆಟ್ಟ ದೃಷ್ಟಿಯು ನನ್ನ ಮೇಲೆ ಬೀಳದಿರಲಿ, ನಾನು ಒಳ್ಳೆಯವನಾಗುತ್ತೇನೆ, ನನ್ನ ನೆನಪಿನ ಶಕ್ತಿ ಪ್ರತಿದಿನದ ದಿನದಿಂದ ದಿನಕ್ಕೆ ಒಳ್ಳೆಯದಾಗ್ತದೆ, ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು ನಾನು ಅಳವಡಿಸಿಕೊಳ್ತೇನೆ ಅಂತ ಎದ್ದೇಳಿ. ಪ್ರತಿಯೊಬ್ಬ ನಾಗರಿಕನು ಸಹ ತನ್ನ ದೇಶಕ್ಕೋಸ್ಕರ, ತನ್ನ ದೇಶದ ದೇಶವಾಸಿಗಳೇನಿದ್ದಾರೆ ಅವರಿಗೋಸ್ಕರ ಯೋಚನೆ ಮಾಡಬೇಕು. ಅವರಿಗೋಸ್ಕರ ಒಂದು ಶ್ರಮ ಪಟ್ಟು ಏನು ಪ್ರಾಫಿಟ್ ಆಗತ್ತೆ, ಏನು ಅವರಿಗೆ ಬೆನಿಫಿಟ್ ಆಗತ್ತೆ ದೇಶವಾಸಿಗಳಿಗೋಸ್ಕರ ಅಂತ ಹೇಳಿ ಮಾಡ್ಬೇಕು. ಇದರಲ್ಲಿ ಕೇವಲ ದೇಶವಾಸಿ ಅಂತಂದ್ರೆ ಬೇರೆಯವರು ಅಂತ ಹೇಳಿ ಅನ್ಕೊಳ್ಬಾರ್ದು, ಯಾಕೆ ಅಂತಂದ್ರೆ ಅದರಲ್ಲಿ ಅವರು ಬರ್ತಾರೆ ಮತ್ತೆ ಅವರ ಫ್ಯಾಮಿಲಿನು ಬರುತ್ತೆ. ಸೊ ನಾವು ಈಗ ದೇಶಕ್ಕೋಸ್ಕರ ಏನಾದ್ರೂ ಒಂದು ವರ್ಕ್ ಮಾಡ್ತಾ ಇದೀವಿ ಅಥವಾ ಏನಾದ್ರೂ ತ್ಯಾಗ ಅಥವಾ ಬಲಿದಾನ ಮಾಡ್ತಾ ಇದೀವಿ ಅಂತಂದ್ರೆ ಅದರಲ್ಲಿ ನಮ್ಮ ಫ್ಯಾಮಿಲಿಗೂ ಅದರ ಪಾಲಿದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರನ್ನು ಸಹ ಯಾವುದೇ ರೀತಿಯಾದಂತಹ ನೆಗೆಟಿವ್ ಥಿಂಕಿಂಗ್ ಅನ್ನ ನಮ್ಮ ದೇಶದ ಬಗ್ಗೆ ಮಾಡ್ದೇನೆ ಏನು ನಮ್ಮ ಎಲ್ಲಾ ರೀತಿಯಿಂದನು ಬೆಳೆಸ್ಕೊಂಡು ಹೋಗಂತಹ ಪ್ರಯತ್ನನ ಖಂಡಿತ ಪಡಬೇಕಾಗತ್ತೆ. ನನಗೆ ಗೊತ್ತಿದೆ, ಎವ್ರಿ ಜನರೇಷನ್ ಈಸ್ ಫಾಸ್ಟರ್ ದ್ಯಾನ್ ಪ್ರೀವಿಯಸ್. ಪ್ರತಿ ಜನರೇಷನ್ನು, ಪ್ರತಿ ಪೀಳಿಗೆ ಹಳೆಯ ಪೀಳಿಗೆಗಿಂತ ಉತ್ತಮ ಅಂತ ನನಗೆ ಗೊತ್ತಿದೆ. ಕೆಲ ಡೆಫಿನಿಷನ್ ಹೇಳ್ತೀನಿ, ಅದರ ಬಗ್ಗೆ ಕ್ಲಾರಿಟಿ ಮಾಡ್ಕೊಳ್ಳಿ, ಎಲ್ಲವನ್ನೂ ಓದಿ. ಧರ್ಮ ಎಂದರೇನು ಇನ್ ಇಟ್ ಟ್ರೂ ಸೆನ್ಸ್? ನಿಜವಾದ ಅರ್ಥದಲ್ಲಿ ಧರ್ಮ ಎಂದರೇನು? ರಾಷ್ಟ್ರ ಎಂದರೇನು? ರಾಷ್ಟ್ರ ಪ್ರೇಮ ಎಂದರೇನು? ವ್ಯಕ್ತಿತ್ವ ಎಂದರೇನು? ತಿಳ್ಕೊಳ್ಳಿ. ಬಹಳಷ್ಟು ತಪ್ಪು ಕಲ್ಪನೆಗಳು ಇವತ್ತು ಜಗತ್ತನ್ನಾಳ್ತಾ ಇದೆ. ಈ ಜಗತ್ತಿನ ಅತಿ ದುರಂತ ಏನಂತಂದ್ರೆ, ದೇರ್ ಆರ್ ಸೋ ಮೆನಿ ರಾಂಗ್ ನೋಷನ್ಸ್, ಮೂಢನಂಬಿಕೆ, ಕಂದಾಚಾರ, ತಪ್ಪು ಕಲ್ಪನೆ, ಮೂಗಿನ ನೇರಕ್ಕೆ ಕೊಟ್ಟ ಅರ್ಥ ವ್ಯಾಖ್ಯಾನಗಳು ಎಲ್ಲರನ್ನೂ ಆಕರ್ಷಿಸ್ತಾ ಇದೆ. ದಟ್ ಈಸ್ ವೆರಿ ಡೇಂಜರಸ್, ದಟ್ ಈಸ್ ವೆರಿ ಡೇಂಜರಸ್. ಧರ್ಮ ಎನ್ನುವುದು, ಪರಂಪರೆ ಎನ್ನುವುದು, ಸಂಸ್ಕೃತಿ ಎನ್ನುವುದು ಯಾವುದೋ ನೆಲ, ಭೂಮಿ, ಆಶ್ರಯ, ಅಲ್ಲಿಯ ಪ್ರಾಕೃತಿಕ ಲಕ್ಷಣ, ನಿಸರ್ಗದತ್ತವಾಗಿ ನ್ಯಾಚುರಲ್ ಆಗಿ ಬೆಳೆದಿರತಕ್ಕಂಥದ್ದು. ಸಿಂಧೂ ನಾಗರಿಕತೆ ಇಲ್ಲಿ ಬೆಳೆಯಿತು, ಇದಕ್ಕನುಗುಣವಾಗಿ ಒಂದು ನಾಗರಿಕತೆ ಬೆಳೆಯಿತು. ಮೆಸೊಪಟೋಮಿಯಕ್ಕನುಗುಣವಾಗಿ ಅಲ್ಲೊಂದು ನಾಗರಿಕತೆ ಬೆಳೆಯಿತು. ಈಜಿಪ್ಟ್ ರಾಷ್ಟ್ರಕ್ಕನುಗುಣವಾಗಿ ಅಲ್ಲೊಂದು ನಾಗರಿಕತೆ ಬೆಳೆಯಿತು, ಭಾಷೆ ಬೆಳೆಯಿತು, ಅಲ್ಲೊಬ್ಬ ಸಂತ ಹುಟ್ಟಿಕೊಂಡ. ಯಾವ ಸಂತನೂ ಯಾವ ಧರ್ಮನೂ ಕೂಡ ಹಿಂಸೆಯನ್ನ ಪ್ರಚೋದಿಸಲಿಲ್ಲ. ರಿಮೆಂಬರ್, ಆಲ್ ಫೆನೆಟಿಕ್ಸ್ ಆರ್ ಒನ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ರಿಲಿಜಿಯನ್. ಆಲ್ ಸೇಂಟ್ಸ್ ಆರ್ ಒನ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ರಿಲಿಜಿಯನ್ ಅಂಡ್ ಏರಿಯಾ.
ನಿಮ್ಮ ಇನ್ಫೋಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅಲ್ಲಿ ಯಾಕೆ ಇವತ್ತು ಇಷ್ಟೊಂದು ದೇಶಾಭಿಮಾನ ಬರ್ತಾ ಇದೆ, ಯಾಕೆ ಇಷ್ಟೊಂದು ದೇಶಾಭಿಮಾನಕ್ಕೋಸ್ಕರ ನಾವು ಮಾತಾಡ್ತಾ ಇದೀವಿ ಅಂತ ಹೇಳಿ ಅನ್ಕೊಳ್ತೀರಾ? ಖಂಡಿತ ಈ ಒಂದು ಕ್ವಶನ್ಗೂ ಸಹ ನಮ್ಮ ಸರ್ ಉತ್ತರ ಕೊಡ್ತಾರೆ ನಿಮಗೆ. ಜಗತ್ತು ಸಾಧಕನ ಸ್ವತ್ತು, ದುಡ್ಡೇ ದೊಡ್ಡಪ್ಪ, ಆದರೆ ವಿದ್ಯೆ ಯಸ್ ಪ್ರೂವ್ ಇಟ್. ದ ವರ್ಲ್ಡ್ ಈಸ್ ರೂಲ್ಡ್ ಬೈ ನಾಲೆಜ್. ಜ್ಞಾನ ಜಗತ್ತನ್ನ ಆಳುತ್ತದೆ, ಇನ್ನಾವುದೂ ಅಲ್ಲ. ನೆನಪಿಟ್ಕೊಳ್ಳಿ, ಅಂತಹ ಸಾಧಕರ ಸಾಲಿನಲ್ಲಿ ನೀವು ನಿಂತ್ಕೋಬೇಕು. ಸಾಧಕರೆಲ್ಲ ವಿಡಂಬನೆಗಳನ್ನು ವಿಮರ್ಶೆಗಳನ್ನು ಎದುರಿಸಿಯೇ ಆ ಮಟ್ಟಕ್ಕೆ ಹೋದವರು. ಅಷ್ಟು ಸುಲಭ ಇಲ್ಲ, ನಿಮ್ಗೆ ಗೊತ್ತಿರಲಿ. ಬಸವಣ್ಣ, ಕನಕ, ಪುರಂದರ ಅಲ್ಲೇ ಅಷ್ಟೇ ಯಾಕೆ, ಎಲ್ಲರೂ ಎಲ್ಲರಿಗೂ ಕೂಡ ವಿಮರ್ಶೆ ಇತ್ತು, ಎಲ್ಲರಿಗೂ ಕೂಡ ಸಮಸ್ಯೆ ಇತ್ತು. ಆ ಸಮಸ್ಯೆಗಳನ್ನು ಮೆಟ್ಟಿಲಾಗಿಸಿಕೊಂಡ್ರು, ಒಗೆದ ಕಲ್ಲುಗಳನ್ನು ಮೆಟ್ಟಿಲಾಗಿಸಿಕೊಂಡ್ರು, ದೊಡ್ಡ ಸಾಧನೆಯ ಪರ್ವತವನ್ನು ಏರಿ ಕುಳಿತು ಇಡೀ ಸಮಾಜಕ್ಕೆ ಮಾದರಿಯಾದರು ಎಲ್ಲ ಸಾಧಕರು. ಆ ರೀತಿ ಆಗಲಿ, ದೇಶದ ಸಮಸ್ಯೆಗಳ ಬಗ್ಗೆ ಸ್ಪಷ್ಟ ಕಲ್ಪನೆ ಇರಲಿ. ನಮ್ಮ ದೇಶ ಇಟ್ ಇಸ್ ಅ ಗಿಫ್ಟೆಡ್, ಅದೃಷ್ಟವಂತ ರಾಷ್ಟ್ರ. ಯಾಕೆ ಹೇಳಿ, ಇವತ್ತಿನ ಮೈಕ್ರೋಸಾಫ್ಟ್ ಚೀಫ್ ಭಾರತೀಯ, ಅಮೆರಿಕದ ಚೀಫ್ ಸರ್ಜನ್ ಭಾರತೀಯ. ನಿಮಗೆ ಗೊತ್ತಿರಲಿ, ಮೈಕ್ರೋಸಾಫ್ಟ್ನ ಇಂಜಿನಿಯರ್ ಅಂದರೆ ಹೀ ಈಸ್ ಕನ್ಸಿಡರ್ಡ್ ಆಸ್ ದ ವರ್ಲ್ಡ್ಸ್ ಬೆಸ್ಟ್ ಇಂಜಿನಿಯರ್. ಚೀಫ್ ಆಫ್ ಸರ್ಜನ್ ಆಫ್ ಅಮೆರಿಕಾ ಅಂತಂದರೆ ಹೀ ಈಸ್ ದ ಬೆಸ್ಟ್ ಇನ್ ದ ವರ್ಲ್ಡ್. ಭಾರತೀಯರಿಗೆ ಆ ಶಕ್ತಿ ರಕ್ತದಲ್ಲಿದೆ. ಆ ಕಾರಣಕ್ಕೆ ಅದು ನಿಮಗೆ ಪ್ರಚೋದನೆಯಾಗಲಿ. ಇಷ್ಟೆಲ್ಲ ಆದಮೇಲೆ ನಿಮಗಿನ್ನೂ ಕೂಡ ಹೇಳ್ತಾರೆ, ಆ ಧೈರ್ಯ, ಅಧ್ಯಯನಶೀಲತೆ, ಓದಿನ ಬಗ್ಗೆ ಕಾಳಜಿ, ಪುಸ್ತಕದ ಜೊತೆ ಎಲ್ಲ ದೃಶ್ಯ ಸನ್ನಿವೇಶಗಳನ್ನು ನೋಡಿಕೊಂಡು ಒಳ್ಳೆ ರೀತಿಯಿಂದ ಬೆಳೀರಿ. ಈ ಮೂಢನಂಬಿಕೆಗಳಿಗೆ ದಾಸರಾಗಬೇಡಿ ದಯವಿಟ್ಟು. ಮನುಷ್ಯ ಕುಲ ಒಂದೇ, ನುಡಿದಂತೆ ನಡೆ, ಇದೇ ಜನ್ಮ ಕಡೆ. ಈಗ ನಿಮಗೆ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಗೊತ್ತಾಗಿರಬಹುದು. ಸೊ ಪ್ರತಿಯೊಬ್ಬ ಭಾರತೀಯರು ಸಹ, ನಾವು ಕನ್ನಡಿಗರು ಸಹ ಅದರಲ್ಲಿ ಇದ್ದೀವಿ. ಸೊ ಈಗ ನಾವು ಆದಷ್ಟು ಟೆಕ್ನಾಲಜಿಯಲ್ಲಿ ಎಲ್ಲ ದೇಶಕ್ಕಿಂತನೂ ನಾವು ಮೀರಿಸೋಣ, ಎಲ್ಲ ದೇಶಕ್ಕಿಂತನೂ ನಮ್ಮ ಭಾರತೀಯ ಟೆಕ್ನಾಲಜಿ ಏನಿದೆ ಅದನ್ನು ಮುಂದುವರಿಸೋಣ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೊಂದು ವಿಚಾರ ಇಲ್ಲಿ ತಿಳಿದು ಆಶ್ಚರ್ಯ ಆಗಬಹುದು. ನಾನು ಒಂದು ಕಾಲದಲ್ಲಿ ದುಬೈಯಲ್ಲಿ ಒಂದು ರೆಪ್ಯೂಟೆಡ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ಟೆಕ್ನಾಲಜಿಯಲ್ಲಿ ಬಹಳಷ್ಟು ಮುನ್ನಡೆ ಸಾಧಿಸಿದಾಗ ನನಗೆ ಏನನ್ನಿಸ್ತು ಅಂತಂದರೆ, ಇಷ್ಟೆಲ್ಲ ನಾವು ವರ್ಕ್ ಮಾಡ್ತೀವಿ, ಇಷ್ಟೆಲ್ಲ ನಾವು ಸಾಧನೆ ಈ ಹಂತದಲ್ಲಿದ್ದೀವಿ, ಯಾಕೆ ಇದೇ ಒಂದು ಸಾಧನೆಯನ್ನು ನಮ್ಮ ದೇಶದಲ್ಲಿ ಮಾಡಬಾರ್ದು, ನಮ್ಮ ದೇಶದಲ್ಲಿರೋ ಯಂಗ್ಸ್ಟರ್ಸ್ಗಳಿಗೆ ಯಾಕೆ ಇದನ್ನು ಕನ್ವೇ ಮಾಡಬಾರ್ದು ಅನ್ನೋದೊಂದು ನನ್ನ ಮನಸ್ಸಿಗೆ ಬಂತು. ಸೊ ಅದೇ ವಿಚಾರವಾಗಿ ನಾನು 5 ವರ್ಷ ಹಿಂದೆ ಇಂಡಿಯಾಗೆ ಬಂದೆ. ಸೊ ಅಲ್ಲಿಂದ ಇಲ್ಲಿವರೆಗೆ ನಾನು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಟೆಕ್ನಾಲಜಿ ಬಗ್ಗೆ ಆಗಿರ್ಬೋದು, ಕಂಪ್ಯೂಟರ್ ನಾಲೆಜ್ ಬಗ್ಗೆ ಆಗಿರ್ಬೋದು, ಬಹಳಷ್ಟು ವಿಚಾರನ ತಿಳಿಸ್ಕೊಟ್ಟೆ. ಇದೇ ನಿಟ್ಟಿನಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಏನು ಅವರು ಆನ್ಲೈನ್ ಜಾಬ್ಸ್ಗಳನ್ನು ಹಾಕ್ತಾ ಇದ್ರು ಅದನ್ನು ನಾನು ಒಂದು ಈಸಿ ಮೆಥಡ್ ಆಗಿ ಅವರಿಗೆ ಕನ್ವೇ ಮಾಡಿದೆ. ಅದು ಅವರಿಗೆ ಎಷ್ಟು ಹೆಲ್ಪ್ಫುಲ್ ಆಯಿತು ಅಂತಂದರೆ, ಇವತ್ತು ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಬಹಳಷ್ಟು ಜನ ನಮ್ಮಲ್ಲಿ ಅಪ್ಲಿಕೇಶನನ್ನು ನಾನು ಗೈಡ್ ಮಾಡಿದಂತಹ ಸ್ಟೂಡೆಂಟ್ಸ್ ಇವತ್ತು KEB ಲೈನ್ಮ್ಯಾನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ, ಮತ್ತು ಬಹಳಷ್ಟು ಸ್ಟೂಡೆಂಟ್ಸು ಟೀಚರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಬಹಳಷ್ಟು ಜನ ಏನು ನಮ್ಮಲ್ಲಿ ಅಪ್ಲೈ ಮಾಡಿದ್ದಾರೆ, ದೇಶ ಸೇವೆ ಅಂದರೆ ಸೈನಿಕರು ಸಹ ಆಗಿದ್ದಾರೆ. ಇದು ನನಗೆ ತುಂಬ ಹೆಮ್ಮೆಯ ವಿಚಾರ. ಯಾಕೆ ಅಂತಂದರೆ, ನಾನು ಏನು ಇಂಟೆನ್ಷನ್ ಇಟ್ಕೊಂಡು ಇಂಡಿಯಾಗೆ ಬಂದಿದ್ದನೋ ಅದು ನಾನು ಎಲ್ಲ ರೀತಿಯಲ್ಲೂ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಒಂದು ಸಮಾಧಾನ ಇದೆ. ಅದೇ ರೀತಿ ನೀವೂ ಸಹ ಈ ಒಂದು ಕನ್ನಡ ಚಾನೆಲನ್ನು ಸಪೋರ್ಟ್ ಮಾಡಿ, ಮುಂದಿನ ದಿನಗಳಲ್ಲಿ ಇನ್ನೂ ಹೊಸ ಹೊಸ ವಿಡಿಯೋಸ್ಗಳು ಟೆಕ್ನಾಲಜಿ ಬಗ್ಗೆ ಇನ್ನೂ ಬರ್ತಾ ಇರುತ್ತೆ. ಇನ್ನೂ ನೀವು ಈ ವಿಡಿಯೋ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಜೈ ಹಿಂದ್, ಜೈ ಕರ್ನಾಟಕ. ಹೌಸ್ ವೈಫ್ಸ್ ಆಗಿರಬಹುದು, ಅಥವಾ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಆಗಿರಬಹುದು, ಅಥವಾ ಆಫೀಸ್ ವರ್ಕರ್ಸ್, ಆಫೀಸ್ ಏನು ವರ್ಕ್ ಮಾಡ್ತಾರೆ ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್, ಅವರಿಗೂ ಸಹ ಈ ವಿಡಿಯೋ ಡೆಡಿಕೇಟೆಡ್ ಆಗಿ ಇಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ, ಈ ವಿಡಿಯೋನಲ್ಲಿ ಹೇಗೆ ಅವರು ಆಂಡ್ರಾಯ್ಡ್ ಮೊಬೈಲ್ ಅನ್ನ ಯೂಸ್ ಮಾಡಿಬಿಟ್ಟು ಮನೆಯಲ್ಲೇ ಕುತ್ಕೊಂಡು, ಅಥವಾ ಅವರು ಎಲ್ಲಿ ಫ್ರೀ ಟೈಮ್ ಸಿಗತ್ತೆ ಅಲ್ಲಿ ಕುತ್ಕೊಂಡ್ಬಿಟ್ಟು ಆನ್ಲೈನ್ ಅಲ್ಲಿ ಅರ್ನ್ ಮಾಡಬಹುದು, ಆನ್ಲೈನ್ ಅಲ್ಲಿ ದುಡಿಮೆ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಸಹ ಮನೆಯಲ್ಲೇ ಕುತ್ಕೊಂಡು ಆನ್ಲೈನ್ ಅಲ್ಲಿ ಕೆಲಸ ಮಾಡಿಬಿಟ್ಟು ದುಡಿಮೆ ಮಾಡಬೇಕು ಅನ್ಕೊಂಡಿರ್ತಾರೆ. ಅವರು ಹೌಸ್ ವೈಫ್ಸೇ ಆಗಿರಲಿ, ಅಥವಾ ಸ್ಟೂಡೆಂಟ್ಸೇ ಆಗಿರಲಿ, ಅಥವಾ ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಆಫೀಸ್ ವರ್ಕ್ ಏನ್ ಮಾಡ್ತಾರೆ ಅವರಾದ್ರೂ ಆಗಿರಬಹುದು. ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ ಬಹಳಷ್ಟು ಜನ ಕೋಟ್ಯಾಂತರ ರೂಪಾಯಿಯನ್ನ ಇಲ್ಲಿವರೆಗೆ ದುಡಿದಿದ್ದಾರೆ. ಹೌದು,
ಯಾಕೆ ಅಂತಂದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಒಂದು ಎಂತ ಮಾರ್ಕೆಟಿಂಗ್ ಅಂತಂದ್ರೆ ನೀವು ಅದಕ್ಕೋಸ್ಕರ ಯಾವುದೇ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಕಳೆದ ಕೆಲವು ವರ್ಷಗಳಿಂದ ಜನರಿಗೆ ಅತ್ಯಂತ ಶ್ರೀಮಂತವಾಗಿಸಿರುವ ಒಂದು ಬಿಸ್ನೆಸ್ ಏನಂತಂದ್ರೆ ಅದು ಆನ್ಲೈನ್ ಬಿಸ್ನೆಸ್. ಅದರಲ್ಲೂ ಸ್ಪೆಷಲಿ ಹೇಳಬೇಕು ಅಂತಂದ್ರೆ ಅದು ಅಫಿಲಿಯೇಟ್ ಮಾರ್ಕೆಟಿಂಗ್. ಹಾಗಿದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತಂದ್ರೆ ಏನು, ಅದರಿಂದ ನೀವು ಯಾವ ರೀತಿ ಅರ್ನಿಂಗ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ.